ಬೆಂಗಳೂರಿನ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಲಗ್ಗೆರೆ ವಾರ್ಡ್ನಲ್ಲಿ ಬಿಬಿಎಂಪಿ ಸದಸ್ಯರಾದ ಶ್ರೀಮತಿ ಮಂಜುಳಾ ನಾರಾಯಣಸ್ವಾಮಿರವರು ಹಾಗೂ ಸಮಾಜ ಸೇವಕರು ಬಿಜೆಪಿ ಮುಖಂಡರಾದ ಶ್ರೀ ಲಗ್ಗೆರೆ ನಾರಾಯಣಸ್ವಾಮಿರವರು ಹಾಗೂ ಬಿಬಿಎಂಪಿ ಅಧಿಕಾರಿಗಳು 10ಕ್ಕೂ ಹೆಚ್ಚು ಶಾಲೆಯ ಮಕ್ಕಳನ್ನ ಬಳಸಿಕೊಂಡು ವಾರ್ಡ್ನ ಪ್ರಮುಖ ರಸ್ತೆಗಳಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಪರಿಸರವನ್ನ ಉಳಿಸಲು ಜಾಥಾವನ್ನ ಕೈಗೊಂಡಿದ್ರು. ಸಾವಿರಾರು ವಿದ್ಯಾರ್ಥಿಗಳು ಪಿಒಪಿ ಗಣೇಶನನ್ನ ಪೂಜಿಸಬೇಡಿ, ಪರಿಸರ ಸ್ನೇಹಿ ಜೇಡಿಮಣ್ಣಿನ ಗಣಪನನ್ನ ಪೂಜಿಸಿ ಎಂದು ಘೋಷಣೆಗಳನ್ನ ಕೂಗುತ್ತಾ ಜನರಲ್ಲಿ ಅರಿವು ಮೂಡಿಸಿದ್ರು. ಈ ಉತ್ತಮ ಪರಿಸರ ಕಾಳಜಿ ಕಾರ್ಯಕ್ರಮ ಆಯೋಜಿಸಿದ್ದ ನಾರಾಯಣಸ್ವಾಮಿರವರ ಬಗ್ಗೆ ಜನರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ನಾಡಿನ ಸಮಸ್ತ ಜನರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಾಗೆ ಬಹಳಷ್ಟು ಪರಿಸರದ ಬಗ್ಗೆ ಈಗ ನಾವು ಯೋಚನೆ ಮಾಡಬೇಕಾಗಿದೆ. ತಮಗೆಲ್ಲರಿಗೂ ಗೊತ್ತಿದೆ, ಮೊದಲು ಪರಿಸರ ಪ್ಲಾಸ್ಟಿಕ್ಕು ಅನ್ನೋದು ಯಾವ ಅಂಗಡಿಯಲ್ಲಿ ನೋಡಿದ್ರು, ಯಾವ ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ಕು, ಅದನ್ನು ಕಣ್ಣಿಗೆ ಕಾಣಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಳ್ಳೆ ಕೆಲಸ ಮಾಡಬೇಕು. ಅದರಲ್ಲೂ ಭಾಳಷ್ಟು ಅಂಗಡಿಗಳು, ಹೋಟೆಲ್ಗಳು, ಮೆಡಿಕಲ್ಗಳು, ಇಂಥ ಇದರಲ್ಲಿ ನಾವು ಪ್ಲಾಸ್ಟಿಕ್ಕನ್ನು ನೋಡ್ತಾ ಇದ್ದೀವಿ. ಇವತ್ತು ಎಲ್ಲ ಒಂದು ಅವರು ಸಪೋರ್ಟ್ ಕೊಡಬೇಕು, ಅವರು ಪ್ಲಾಸ್ಟಿಕ್ನ ಅವರು ಕವರ್ ತರಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಒಂದು ಜಾಥಾ ಅಂತ ಮಾಡಿದ್ದೀವಿ. ಭಾಳಷ್ಟು ಶಾಲೆಗಳು ಹಾಗೂ ಕಮಿಟಿ ಸದಸ್ಯರು ಹಾಗೂ ವಾರ್ಡಿನ ಜನರು ಹಾಗೂ ಎಲ್ಲ ಶಾಲೆಯ ಮಕ್ಕಳು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇವತ್ತಿನ ದಿವಸ ಭಾಳಷ್ಟು ಮುಖ್ಯ ಅಂದರೆ ಇವತ್ತು ಮಕ್ಕಳು ಹೋಗಿ ಮನೆಗೆ ಹೇಳೋಂಥದ್ದು ಇದೆಯಲ್ಲ, ಭಾಳಷ್ಟು ಅದು ನಮಗೆ ಖುಷಿ ಆಗ್ತಿದೆ. ಇವತ್ತು ಅವ್ರದ್ದೇ ಮನೆಯದು ಕಸ ತಾಯಿ ತಂದೆಗೆ ಮತ್ತು ಅಕ್ಕಪಕ್ಕದವ್ರಿಗೆಲ್ಲ ಒಂದು ಹೇಳಿ ಆ ಕೆಲಸ ಮಾಡಿಸ್ತಾರೆ ಅನ್ನೋದು ನಿಟ್ಟಿನಲ್ಲಿ ಎಲ್ಲ ವಾರ್ಡಲ್ಲಿ ಇದೇ ರೀತಿ ಶಾಲೆಗಳಿಗೆ ಮಾಹಿತಿ ಕೊಟ್ಟು ಶಾಲೆ ಮುಖಾಂತರ ನಾವು ಹೋದರೆ ಖಂಡಿತ ಅವರೆಲ್ಲ ನಮಗೆ ಸಪೋರ್ಟ್ ಮಾಡಿರೋದ್ರಿಂದ ನಾನು ಎಲ್ಲರಿಗೂ ನಮ್ಮ ವಾರ್ಡಿನ ಮತದಾರರಿಗೆ ಹಾಗೂ ನಮ್ಮ ಎಲ್ಲ ಶಾಲೆಗೂ ಹಾಗೂ ಎಲ್ಲ ಮಕ್ಕಳಿಗೂ ಎಲ್ಲ ಮತದಾರರಿಗೂ ಎಲ್ಲ ಕಮಿಟಿ ಸದಸ್ಯರಿಗೂ ನಾನು ಮತ್ತೊಮ್ಮೆ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಿಶೇಷವಾಗಿ ಲಗ್ಗೆರೆ ಮಹಾಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ಸುಮಾರು 3-4 ಸಾವಿರ ಮಕ್ಕಳು ರಸ್ತೆಗಳಿದ್ದಾರೆ. ಪ್ರಕೃತಿ ಭಗವಂತ ನಮಗೆ ನೈಸರ್ಗಿಕವಾಗಿ ಕೊಟ್ಟಂಥ ಗಾಳಿ, ಬೆಳಕು, ನೀರು, ಮಣ್ಣು, ಇವು ಯಾವುದನ್ನೂ ನೀವೇ ತಿಂದು ಹಿರಿಯರು ಮುಗಿಸಿ ಕಲುಷಿತ ಮಾಡಿ ಹೋಗಬೇಡಿ, ನಮಗೂ ಸ್ವಲ್ಪ ಬಿಟ್ಟು ಹೋಗಿ ಅನ್ನೋ ಒಂದು ವೇದಘೋಷದಿಂದ ಇವತ್ತು ಮಕ್ಕಳು ರೋಡ್ಗಿಳಿದಿದ್ವು. ನಮ್ಮೆಲ್ಲರ ಕರ್ತವ್ಯ ಪ್ರಕೃತಿಯನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗ್ತಕ್ಕಂಥದ್ದು. ಏಕೆಂದರೆ ಸಾವಿರಾರು ವರ್ಷಗಳಿಂದ ಪ್ರಕೃತಿ ಸಮತೋಲನವಾಗಿ ಬರ್ತಾ ಇತ್ತು. ಈ 20-30 ವರ್ಷಗಳಿಂದ ಪ್ರಕೃತಿ ಮೇಲೆ ಏನು ನಾವು ನಾಗರಿಕತೆ ಹೆಸರಲ್ಲಿ ಭಾಳ ಸ್ಪೀಡಾಗಿದ್ವಿ, ಅದು ಪ್ರಕೃತಿಯನ್ನು ನಾವು ಯಾವಾಗ ವಿರುದ್ಧವಾಗಿ ಹೋದ್ವಿ ಆ ಪ್ರಕೃತಿ ನಮ್ಮ ವಿರುದ್ಧವಾಗಿ ಹೋಗ್ತಾ ಇದೆ. ಇವತ್ತು 2-3 ವರ್ಷಗಳಿಂದ ನೋಡ್ತಾ ಇದ್ದೀವಿ ಇಡೀ ದೇಶದಲ್ಲಿ ಸುನಾಮಿಗಳು, ವಿಪರೀತ ಮಳೆ, ಇಲ್ಲ ಮಳೆ ಇಲ್ಲದೆ ಅತಿವೃಷ್ಟಿ, ಅನಾವೃಷ್ಟಿ, ಭೂಕಂಪಗಳು, ಹೀಗೆ ಭಾಳಷ್ಟು ಏನಾಗಿದೆ, ತಾಪಮಾನ ಜಾಸ್ತಿ ಆಗಿರೋದ್ರಿಂದ ಇವತ್ತು ನಾವೆಲ್ಲರೂ ನಮ್ಮ ನಮ್ಮ ಕರ್ತವ್ಯವನ್ನು ನಾವು ಜ್ಞಾಪಿಸ್ಕೋಬೇಕು. ಒಬ್ಬ ವ್ಯಕ್ತಿ ದಿನ 7-8 ಪ್ಲಾಸ್ಟಿಕ್ ಕವರನ್ನು ಬಳಸ್ತಾನೆ, ಒಂದು ಬ್ಯಾಗ್ ತೊಗೊಂಡ್ರೆ 3-4 ತಿಂಗಳು ಬಳಸ್ಬೋದು ಬಟ್ಟೆ ಬ್ಯಾಗ್, ಆದರೂ 3-4 ದಿವಸದಲ್ಲಿ ಮಣ್ಣಿಗಾಕಿದ್ರೆ ಅದು ಕರಗಿ ಹೋಗುತ್ತೆ. ಆದರೆ ಪ್ಲಾಸ್ಟಿಕ್ 300-400 ವರ್ಷ ಆದರೂ ಕರಗೋದಿಲ್ಲ. ಅದು ನಾವೆಲ್ಲ ಎಚ್ಚೆತ್ಕೊಂಡು ಪ್ಲಾಸ್ಟಿಕನ್ನು ನಿಷೇಧಿಸಿ ಪ್ಲಾಸ್ಟಿಕ್ ಜನ್ನು ತ್ಯಜಿಸಿ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋ ಜೊತೆಗೆ ನಮ್ಮ ಹಿಂದಿನ ಪೀಳಿಗೆಗೂ ನಾವು ಬಿಟ್ಟು ಹೋಗಬೇಕು ಅಂತ ಒಂದು ಕೆಲಸವನ್ನು ನಾವು ಮಾಡಬೇಕಿದೆ. ಹಾಗೆ ಇವತ್ತು ಗೌರಿ ಗಣೇಶ ಹಬ್ಬ ಇದೆ. ನಾವೆಲ್ಲ ಗೌರಿ ಗಣೇಶ ಹಬ್ಬ ಒಂದು ದೊಡ್ಡ ಸಂದೇಶದಿಂದ ಪ್ರಾರಂಭ ಆಗಿದ್ದು, ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಆಡಂಬರಕ್ಕೆ ತಿರುಗಿದೆ. ಯಾವುದೇ ನಮಗೆ ಭಕ್ತಿ ಬೇಕಷ್ಟೇ, ಗಣಪತಿ ನಮ್ಮನ್ನು ಪಿ ಯು ಪಿನೇ ಕೂರಿಸ್ಬೇಕು, 8 ಅಡಿನೇ ಕೂರಿಸ್ಬೇಕು, 10 ಅಡಿನೇ ಕೂರಿಸ್ಬೇಕು ಅಂತಿಲ್ಲ. ಮೂರ್ತಿ ಎಷ್ಟಾದರೂ ಕೂರಿಸಿ ನಿಮ್ಮ ಮನಸ್ಸಲ್ಲಿರೋಂಥ ಭಕ್ತಿ ಕರೆಕ್ಟಾಗಿರಲಿ, ಅದರ ಮೇಲೆ ಶ್ರದ್ಧೆ ಇರಲಿ. ಹಾಗಾಗಿ ಎಲ್ಲರೂ ಪರಿಸರ ಸ್ನೇಹಿ ಮಣ್ಣಿನ ಗಣಪತಿಗಳನ್ನೇ ಕೂರಿಸ್ಬೇಕು. ಪಿ ಯು ಪಿ ಗಣಪ ಆಗಲಿ, ವಿಷಯುಕ್ತ ಬಣ್ಣದ ಗಣಪಗಳನ್ನಾಗಲಿ ದಯಮಾಡಿ ಕೂರಿಸ್ಬೇಡಿ. ಆಮೇಲೆ ಜನ ಇವತ್ತು ನಮ್ಮ ಕರ್ತವ್ಯಗಳನ್ನ ನಾವು ಮಾಡಬೇಕು. ಎಲ್ಲರೂ ರೋಡ್ ಕಸ ಎಸೆದು ಹೋಗ್ತಾರೆ. ಇವತ್ತು ರೋಡ್ ಕಸ ಎಸೆಯೋದ ಬದಲು ನಮ್ಮ BBMP ಗಾಡಿಗಳಿಗೆ ಕೊಡಬೇಕು. ಬರಲಿಲ್ಲ ಅಂತಂದರೆ ಅದು ದೂರನ್ನು ಕೊಟ್ಟರೆ ಅದನ್ನು ಗಾಡಿಗಳು ಬರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ, ಇವತ್ತು ನಮಗೆ ವಿಶೇಷವಾಗಿ ಇಷ್ಟೆಲ್ಲ ಜನರಿಗೆ ನಾವು ಎಷ್ಟೇ ಹೇಳಿದರೂ ಆಗ್ತಾ ಇರಲಿಲ್ಲ. ನಮ್ಮ ಸುಮಾರು ಇವತ್ತು 8 ಶಾಲೆಗಳು ಮೊದಲನೇ ಹಂತದಲ್ಲಿ, ಇನ್ನೊಂದು ದಿವಸ ಮುಕ್ಕಾಲು ಭಾಗ ವಾರ್ಡನ್ನು ಮುಗಿಸಿದ್ದೀವಿ. ಇವತ್ತು ಅರ್ಧಕ್ಕಿಂತ ಜಾಸ್ತಿ, ಒಂದು 60-70%. ಇವತ್ತು 8 ಶಾಲೆಗಳು 2 ಸೆಕ್ಷನಲ್ಲಿ, ಬೆಳಗ್ಗೆ 2 ಅವರು ಮಧ್ಯಾಹ್ನ 2 ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸಾವಿರಾರು ಮಕ್ಕಳನ್ನು ಕರ್ಕೊಂಬಂದು ಈ ನಾಡಿನ ಉಳಿವಿಗಾಗಿ, ಪ್ರಕೃತಿ ಉಳಿವಿಗಾಗಿ, ನಮ್ಮ ಸಾರ್ವಭೌಮತೆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲಿಕ್ಕಾಗಿ ಸಹಕಾರವನ್ನು ಮಾಡಿದರೆ ಜ್ಞಾನವರ್ಧಕ ಶಾಲೆ, ಅಶ್ವಿನಿ ಶಾಲೆ, ಸಿರಿ ಶಾಲೆ, ಮತ್ತು ಮೌಂಟ್ ಕಾರ್ಮಲ್ ಶಾಲೆ, ಓಲಿ ಏಂಜಲ್ ಶಾಲೆ, ಮತ್ತು BGT ಶಾಲೆ,
ಹಾಗೆಯೇ ಬಿ ಬಿ ಎಸ್ ಶಾಲೆ, ಸರ್ಕಾರಿ ಲಗ್ಗೆರೆ ಶಾಲೆ, ಸರ್ಕಾರಿ ರಾಜೀವ್ ಗಾಂಧಿ ನಗರ ಶಾಲೆ, ಸುಮಾರು 8 ಶಾಲೆಗಳು ಇವತ್ತು ಭಾಗವಹಿಸಿ ಜನರಲ್ಲಿ ಹಿರಿಯರಲ್ಲಿ ಒಲವು ಏನು ಇದ್ರ ಬಗ್ಗೆ ಪರಿಸರದ ಬಗ್ಗೆ ಒಲವು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಅವ್ರ ಮನೆಗಳಲ್ಲೂ ಸಹ ಮಾಡ್ತೀವಿ ಅನ್ನೋಂಥ ಭರವಸೆಯನ್ನು ಮಕ್ಕಳು ಸಹ ಕೊಟ್ಟಿದ್ದಾರೆ. ಭಾಳಷ್ಟು ಮಕ್ಕಳ ಜೊತೆ ಮಾತಾಡ್ತಾ ಬಂದೆ, ಇಲ್ಲ ಅಂಕಲ್ ನಾವೆಲ್ಲ ಪ್ಲಾಸ್ಟಿಕ್ಕನ್ನು ಬೆಳೆಸಲ್ಲ, ಹಾಗೆ ಪಿ ಯು ಪಿ ಗಣಪತಿಯನ್ನು ಬೆಳೆಸೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದರೆ ಆ ಎಲ್ಲ ಮಕ್ಕಳಿಗೆ ಭಗವಂತ ಒಳ್ಳೇದು ಮಾಡಲಿ, ಅವರ ಜೀವನ ಉಜ್ವಲ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಎಲ್ಲ ಶಾಲೆಯ ಮಕ್ಕಳಿಗೆ, ಶಿಕ್ಷಕರಿಗೆ, ಆಡಳಿತ ವೃಂದದವರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ. ನಾನು ಶಿವಲಿಂಗಯ್ಯ ಅಂದ್ಬಿಟ್ಟು ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಲಗ್ಗೆರೆ ವಾರ್ಡಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ದಿನ ಗಣೇಶ ಮತ್ತು ಗೌರಿ ಹಬ್ಬದ ಗಣೇಶ ಪ್ರಯುಕ್ತ ನಮ್ಮ ವಾರ್ಡ್ನಲ್ಲಿ ಕಸ ಜಾಸ್ತಿ ಬರಬಾರ್ದು, ಸಾರ್ವಜನಿಕರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಪಿ ಒ ಪಿ ಗಣೇಶನ್ನು ಉಪಯೋಗಿಸಬಾರ್ದು, ಮಣ್ಣಿನ ಗಣೇಶನ್ನು ಉಪಯೋಗಿಸಿ, ಮತ್ತು ಪ್ಲಾಸ್ಟಿಕ್ಕು ಹಬ್ಬ ಹರಿದಿನದಲ್ಲಿ ಜಾಸ್ತಿ ಎಲ್ಲ ಯೂಸ್ ಮಾಡ್ತಾ ಇರೋದ್ರ ಕಂಡು ಬರ್ತಾ ಇರೋದ್ರಿಂದ ಅದನ್ನು ನಿಲ್ಲಿಸಿ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಒಂದು ಶಾಲಾ ಮಕ್ಕಳು ಮತ್ತು ಸಿಬ್ಬಂದಿ ವರ್ಗದವರಿಂದ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ಈ ಜಾಥಾದಲ್ಲಿ ಎಲ್ಲ ನಮ್ಮ ವಾರ್ಡ್ ಕಮಿಟಿಯ ಸದಸ್ಯರು, ಶಾಲಾ ಶಿಕ್ಷಕರು ಮತ್ತು ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಸಾರ್ವಜನಿಕರು ನಮ್ಮ ಈ ಜಾಥಾದಲ್ಲಿ ಭಾಗವಹಿಸಿದ್ದಾರೆ. ಈ ಭಾಗವಹಿಸಿ ಈ ಜಾಥಾ ಯಶಸ್ವಿಯಾಗಿ ಆಗಲು ನಮ್ಮ ಸಿಬ್ಬಂದಿ ವರ್ಗದವರು ಮತ್ತು ಸಾರ್ವಜನಿಕರ ಒಂದು ಸಹಯೋಗದಿಂದ ಈ ಜಾಥಾ ಸಂಪೂರ್ಣವಾಗಿ ಯಶಸ್ವಿ ಆಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಕ್ಯಾಮ್ರಾಮನ್ ರಾಮು ಜೊತೆ ಚನ್ನಕೇಶವ್, ಟಿವಿ 12 ಕನ್ನಡ, ಬೆಂಗಳೂರು.